ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ, ಅಂದ ಹಾಗೆ ಕಿಚ್ಚ ಸುದೀಪ್ ಫ್ಯಾನ್ಸ್ಗಳಿಗೆ ಮತ್ತೊಂದು ಗುಡ್ ನ್ಯೂಸ್. ಅಂದ ಹಾಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಫ್ಯಾನ್ಸ್ ಮೂಲಕ ಮತ್ತೆ ಚಿತ್ರೀಕರಣಕ್ಕೆ ಮರಳಿದ್ದಾರೆ, ಅದು ನಿಮಗೂ ಕೂಡ ಗೊತ್ತು. ಅನೂಪ್ ಭಂಡಾರಿ ನಿರ್ದೇಶನದ ಈ ಚಿತ್ರದ ಶೂಟಿಂಗ್ ಕರೋನಾ ಲಾಕ್ಡೌನ್ನಿಂದ ಸ್ಥಗಿತಗೊಂಡಿತ್ತು. ಸದ್ಯ ಫ್ಯಾಂಟಮ್ ಚಿತ್ರದ ಚಿತ್ರೀಕರಣ ಗುರುವಾರದಿಂದ ಹೈದರಾಬಾದ್ನಲ್ಲಿ ಶುರುವಾಗಿದೆ. ಇದರ ಬೆನ್ನಲ್ಲೇ ಅಭಿನಯ ಚಕ್ರವರ್ತಿ ನಟಿಸಲಿರೋ ಮತ್ತೊಂದು ಸಿನಿಮಾದ ಸುದ್ದಿಯೊಂದು ಹೊರಬಿದ್ದಿದೆ. ಎಸ್, ಈಗಾಗಲೇ ಭಾರತೀಯ ಚಿತ್ರರಂಗದಲ್ಲಿ ಚಾಪು ಮೂಡಿಸಿರೋ ಕಿಚ್ಚ ಸುದೀಪ್ ಕಳೆದ ವರ್ಷವಷ್ಟೇ ಸಲ್ಮಾನ್ ಖಾನ್ ಅಭಿನಯದ ಬಹುಭಾಷಾ ಚಿತ್ರ ದಬಾಂಗ್ 3ನಲ್ಲಿ ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ರು. ಈ ಚಿತ್ರದ ಬೆನ್ನಲ್ಲೇ ಮತ್ತೊಂದು ಬಾಲಿವುಡ್ ಚಿತ್ರಕ್ಕೆ ಕಿಚ್ಚನಿಗೆ ಬುಲಾವ್ ಬಂದಿದೆ. ಅದು ಅಂತಿಂತ ಪಾತ್ರಕ್ಕಲ್ಲ ಅನ್ನೋದು ವಿಶೇಷ. ಹೌದು, ಹಿಂದಿಯಲ್ಲಿ ತಯಾರಾಗಲಿರೋ ಸೈನಿಕನ ಕಥಾಚಿತ್ರವೊಂದಕ್ಕೆ ಅಭಿನಯ ಚಕ್ರವರ್ತಿಗೆ ಆಫರ್ ನೀಡಲಾಗಿದೆ. ಯೋಧರೊಬ್ಬರ ಕತೆ ತಿಳಿಸಲಿರೋ ಈ ಚಿತ್ರದ ಮಾತುಕತೆ ಈಗಾಗಲೇ ನಡೆದಿದೆ. ಆದರೆ ಲಾಕ್ಡೌನ್ ಕಾರಣದಿಂದ ಪ್ರೀ ಪ್ರೊಡಕ್ಷನ್ ಕೆಲಸ ಶುರುವಾಗಿಲ್ಲ. ಸದ್ಯ ಸ್ಕ್ರಿಪ್ಟ್ ಕೆಲಸಗಳು ಜೋರಾಗಿ ನಡೀತಾ ಇದ್ದು ಶೀಘ್ರದಲ್ಲೇ ಮತ್ತಷ್ಟು ವಿಷಯಗಳು ಹೊರಬೀಳಲಿದೆ. ಈ ಹಿಂದೆ ರಣ್, ಫೋಂಗ್ ಚಿತ್ರಗಳ ಮೂಲಕ ಬಾಲಿವುಡ್ನಲ್ಲಿ ಮೋಡಿ ಮಾಡಿದ್ದ ಅಭಿಮಾನಿಗಳ ಬಾದ್ಶಾ ಇದೀಗ ಮತ್ತೊಮ್ಮೆ ಬೀಟೌನ್ ಕಡೆ ಮುಖ ಮಾಡಲಿದ್ದಾರೆ ಎನ್ನಲಾಗಿದೆ. ಅದಕ್ಕೂ ಮುನ್ನ ಫ್ಯಾಂಟಮ್ ಚಿತ್ರವನ್ನು ಮುಗಿಸೋ ಪ್ಲಾನ್ ಮಾಡಿದ್ದಾರೆ. ಅದು ಆರ್ಮಿಯವರ ಜೀವನ ಚರಿತ್ರೆ ಹೊರತು ಬಯೋಪಿಕ್ ಅನ್ನಲಾಗೋದಿಲ್ಲ. ಯೋಧರ ಬಗ್ಗೆ ಚಿತ್ರತಂಡ ಮತ್ತು ರಿಸರ್ಚ್ನಲ್ಲಿ ತೊಡಗಿಸಿಕೊಂಡಿದ್ದು ಗೆಲುವು ಆದ ಬಳಿಕ ಸಂಪೂರ್ಣ ಮಾಹಿತಿ ನೀಡುವುದಾಗಿ ಸುದೀಪ್ ಅವರು ತಿಳಿಸಿದ್ದಾರೆ. ಅಲ್ಲಿಗೆ ಹೆಬ್ಬುಲಿ ಬಳಿಕ ಮತ್ತೊಮ್ಮೆ ಖಡಕ್ ಯೋಧನ ಅವತಾರದಲ್ಲಿ ಕಿಚ್ಚ ಸುದೀಪ್ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋದು ಪಕ್ಕ ಆಗಿದೆ. ಸದ್ಯ ಕೋಟಿಕೊಬ್ಬ 3 ಮುಗಿಸಿರೋ ಅಭಿನಯ ಚಕ್ರವರ್ತಿ ಫ್ಯಾಂಟಮ್ನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದರ ಬಳಿಕ ಅವರದೇ ನಿರ್ದೇಶನದ ಚಿತ್ರವನ್ನು ಕೈಗೆತ್ತಿಕೊಳ್ಳಲಿದ್ದಾರಾ ಅಥವಾ ಬಾಲಿವುಡ್ನತ್ತ ಮುಖ ಮಾಡಲಿದ್ದಾರಾ, ಕಾದು ನೋಡಬೇಕಾಗಿದೆ. ಓಕೆ ಫ್ರೆಂಡ್ಸ್, ಈ ಸ್ವೀಟ್ ನ್ಯೂಸ್ಗೆಲ್ಲಿ ನಿಮ್ಗೆ ಏನಿಸ್ತು ಮೊಸ್ಪಟ್ಟಿ ಕಮೆಂಟ್ ಬಾಕ್ಸಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಪಕ್ಕ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದೆ, ತಪ್ಪತ್ತು ವಿಡಿಯೋಗಳನ್ನು ಲೈಕ್ ಕೊಟ್ಟು ಆದಷ್ಟು ಈ ಸುದಿನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.